ನಮ್ಗೇನ್ ಸರ್ 450 ರೂಪಾಯಿ 2 ಎಕರೆ ಯಾರ್ ಸೈಂಟಿಸ್ಟ್ ಬಂದು ನೋಡಬಹುದು ನಮ್ ಜಮೀನಾಗ 3 ವರ್ಷ ಆಯ್ತು ಒಂದ್ ರಾಸಾಯನಿಕ ಕಾಳು ಸಿಗಂಗಿಲ್ಲ 6 ಕ್ವಿಂಟಲ್ ಮೇಲ್ಪಟ್ಟೆ ಬರುತ್ತೆ ಏನ್ ಕಾರಣ ಇದಕ್ಕೆ ಇದಕ್ಕೆ ಡಾಕ್ಟರ್ ಸಾಹಿಲ್ ಡಾಕ್ಟರ್ ಸಾಹಿಲ್ ನಮಸ್ಕಾರ ರೈತ ಬಂಧುವರೇ ನಾನು ಶ್ವೇತಾ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರವನ್ನ ಅನ್ನದಾತರು ರೈತ ಬಂಧು ಎಂದು ಹೆಮ್ಮೆಯಿಂದ ಹೇಳ್ತಾರೆ ಈ ಅಭಿಮಾನ ಕೇವಲ ಒಂದು ಬೆಳೆ ಒಂದು ವರ್ಷದ ಅನುಭವದಿಂದ ಮೂಡಿತಲ್ಲ ಇದು ರೈತಾಪಿ ವರ್ಗದ ಜೊತೆಗಿನ ಹಲವು ವರ್ಷಗಳ ಬಾಂಧವ್ಯ ವಿಶ್ವಾಸದ ಪ್ರತೀಕ ಇದಕ್ಕೆ ಒಂದು ಪುಟ್ಟ ನಿದರ್ಶನ ಎಂದು ನಾವು ಕೊಡ್ತಾ ಇದ್ದೇವೆ ಸತತ 3 ವರ್ಷಗಳಿಂದ ತಮ್ಮ ತೊಗರಿ ಬೆಳೆಗೆ ಡಾಕ್ಟರ್ ಸಾಹಿಲ್ ಬೀಜೋಪಚಾರ ಬಳಸಿ ಅತ್ಯುತ್ತಮ ಇಳುವರಿ ಪಡೆಯುತ್ತಿರುವ ಕೃಷಿಕರಾದ ಶ್ಯಾಮ್ ರಾಯ್ ಅವರು ವಿಜ್ಞಾನಿಗಳಿಗೆ ಸವಾಲು ಹಾಕಿದ್ದಾರೆ ಅದೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಷ್ಟು ವರ್ಷದಿಂದ ತೊಗರಿ ಬೆಳಿತಾ ಇದ್ದೀರಾ ಓ ನಮ್ಮ ಮುತ್ತಿನ ಕಾಲದ ಹಿಡಿದು ತೊಗರಿನೇ ಬೆಳಿತಾ ಇದ್ದೀರಾ ಎಷ್ಟು ಎಕರೆ ಇದೆ ಸರ್ ನಿಮ್ಮದು ನಮ್ಮದು 24 ಎಕರೆ ಸರ್ 24 ಎಕರೆ ಸರ್ ಈಗ ನೀವು ಯಾವ ರೀತಿ ಮಾಡಿದಿರಾ ಸರ್ ನಾನು ಬೀಜೋಪಚಾರ ಮಾಡಿ ಕೇಸಿ ಬಿತ್ತನೆ ಮಾಡಿದೆ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ನಾನು 3ನೇ ವರ್ಷ ಇದು ಯೂಸ್ ಮಾಡ್ತಾ ಇರೋದು ಇದು 3ನೇ ವರ್ಷ ನೀವು ಡಾಕ್ಟರ್ ಸಾಯಿಲ್ ಬೀಜೋಪಚಾರನ ಬಳಸ್ತಾ ಇದ್ದೀರಾ ಯಾವ ರೀತಿ ಬಳಸ್ತಾ ಇದ್ದೀರಾ ಸರ್ ನೀವು ಯಾವ ರೀತಿ ನೀವು ಬಿತ್ತನೆಗೆ ಮೊದಲು ಯಾವ ರೀತಿ ಮಾಡ್ಕೊಂಡು ಬಿತ್ತನೆ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಹೇಳ್ತೀರಾ ಸರ್ ನಾವು 1 ಎಕರೆಗೆ 4 ಕೆಜಿ ಬೀಜ ಬಿತ್ತೆ 2 ಎಕರೆದ ಕೆಜಿ ಏನು ಮಾಡ್ತೀವಿ ಒಂದು ಬುಟ್ಟಿಯಲ್ಲಿ ಹಾಕ್ತೀವಿ ಬುಟ್ಟಿಯಲ್ಲಿ ಹಾಕಿ 1 ಲೀಟರ್ ಎಣ್ಣೆ ಸಣ್ಣಾಗಿ ಅಳಗಾಡಿಸಿ ಅದರ ಹಾಕಿ ಬಿಡ್ತೀವಿ ಹಾಕಿ ಹಿಂಗ ಕಲಸಾಗಿಲ್ಲ ನಾವು ಈ ಟೈಪ್ ಮಿಕ್ಸ್ ಮಾಡ್ತೀವಿ ಈ ಟೈಪ್ ಮಿಶ್ರಣ ಮಾಡಿ ಒಂದು ಅರ್ಧ ಗಂಟೆ ಬಿಡ್ತೀವಿ ಅರ್ಧ ಗಂಟೆ ಅದರಲ್ಲೇ ಬುಟ್ಟೆಲೇ ಬುಟ್ಟೆಲಿ ಬಿಟ್ಟು ಮತ್ತೆ ಮೇಗ ತಳಗೆ ಮಾಡಿ ನೋಡ್ತೀವಿ ಅದರೊಳಗೆ ಒಂದು ಅನಿ ಸಮೇತ ಡಾಕ್ಟರ್ ಸಾಯಿಲ್ ಇರೋಂಗಿಲ್ಲ ಅಷ್ಟು ಬೀಜ ಹೀರ್ಕೊಂಡಿರ್ತದೆ ಬೀಜೋಪಚಾರ ಅದು ಬೀಜಕ್ಕೆ ಹೀರ್ಕೊಂಡು ಬಿಡ್ತದೆ ಅದಾದ ನಂತರ ಮನೆಯಲ್ಲಿ ನೆರಳಲ್ಲಿ ಒಂದು ಪ್ಲಾಸ್ಟಿಕ್ ಅಥವಾ ತಟ್ಟು ಗೋಣಿ ಚೀಲ ಅದರಲ್ಲಿ ಹಾಕಿ ಬೆಳಗನ್ನ ಬಿಟ್ಟು ಬಿಡ್ತೀವಿ ಅಷ್ಟೇ ಗಾಳಿಗೆ ನಾವು ಫ್ಯಾನ್ ಹಚ್ಚಂಗಿಲ್ಲ ಏನಿಲ್ಲ ಕ್ಲಿಯರ್ ಅದು ಏನಾಗಂಗಿಲ್ಲ ಕ್ಲಿಯರ್ ಇರ್ತದೆ ಮತ್ತೆ ಮಾರ್ನಿಂಗ್ ಏನದಂದ್ರೆ ಬಿತ್ತೋ ಟೈಮ್ನಾಗ ತಟ್ಟಿನ ಚೀಲದಲ್ಲಿ ತುಂಬಿಕೊಂಡು ಹೋಗಿ ಬಿತ್ತು ಬಿಡ್ತೀವಿ ಡಾಕ್ಟರ್ ಸಾಹೇಬ್ ಬೀಜೋಪಚಾರನ ಒಂದು ಎಕರೆಗೆ ಎಷ್ಟು ಬಳಸ್ತೀರಾ ನೀವು ಒಂದು ಎಕರೆಗೆ ಅರ್ಧ ಲೀಟರ್ ಅರ್ಧ ಲೀಟರ್ ಅಲ್ಲಿಗೆ ಒಂದು ಲೀಟರ್ ಬಂದು 2 ಎಕರೆ ಆಗುತ್ತೆ ಸರ್ ಇದೆ ನಿಮಗೆ ಎಷ್ಟು ಖರ್ಚು ಬರುತ್ತೆ ಸರ್ ಇದು ನಮಗೇನ್ ಸರ್ 450 ರೂಪಾಯಿಗೆ 2 ಎಕರೆ ಹೊಲ 450 ರೂಪಾಯಿಗೆ 2 ಎಕರೆ ಹೊಲ ನಿಮಗೆ ಬಿತ್ತನೆ ಆಗುತ್ತೆ ಬೇರೆ ಏನು ಕೊಟ್ಟಿಲ್ಲ ಇದಕ್ಕೆ ಬೇರೆ ಏನಿಲ್ಲ ಬೇರೆ ಏನು ಕೊಟ್ಟಿಲ್ಲ ಯಾರ್ ಸೈಂಟಿಸ್ಟ್ ಬಂದು ನೋಡಬಹುದು ನಮ್ಮ ಜಮೀನಾಗ 3 ವರ್ಷ ಆಯ್ತು ಒಂದು ರಾಸಾಯನಿಕ ಕಾಳು ಸಿಗಂಗಿಲ್ಲ ಡಾಕ್ಟರ್ ಸಾಯಿನ್ ಬೀಜೋಪಚಾರ ಉತ್ಪನ್ನಗಳು ಬೀಜಗಳು ಮೊಳಕೆಯೊಡೆಯಲು ಅತ್ಯುತ್ತಮ ಸಾಧನ ದ್ವಿದಳ ಧಾನ್ಯಗಳಿಗಾಗಿ ರೈಸೋಬಿಯಂ ಸಸಿಗಳಿಗಾಗಿ ಅಜಿಟೋಬ್ಯಾಕ್ಟರ್ ಏಕದಳ ಧಾನ್ಯಗಳಿಗಾಗಿ ಅಜೋಸ್ಪಿರುಲಂ ಡಾಕ್ಟರ್ ಸಾಯಿಲ್ ಬೀಜೋಪಚಾರವು ಜೈವಿಕ ದ್ರಾವಣವಾಗಿದ್ದು ಬೀಜ ಅಥವಾ ಸಸಿಯ ಬೇರುಗಳ ಅಭಿವೃದ್ಧಿಗೆ ಹಾಗೂ ಮಣ್ಣಿನ ಫಲವತ್ತತೆಗೆ ಪೂರಕವಾದ ಅಂಶಗಳನ್ನು ಹೊಂದಿದೆ ಇದಕ್ಕೆ ಎಕರೆಗೆ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಬೆಳೆ ಎಷ್ಟು ಕ್ವಿಂಟಲ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನಾನು 6 ಕ್ವಿಂಟಲ್ ಒಳಗಂತೂ ಸಾಧ್ಯ ಇಲ್ಲ ಬರೋದು 6 ಕ್ವಿಂಟಲ್ ಮೇಲ್ಪಟ್ಟೆ ಬರುತ್ತೆ 6 ಕ್ವಿಂಟಲ್ ಮೇಲ್ಪಟ್ಟೆ ಬರುತ್ತೆ ನೀವು ಅದೇ ಡಿಎಪಿ ಹಾಕಿದಿರ ನಾನು ಸರಾಸರಿ 5 5 ಅಲ್ಲಿಗೆ 1 ಕ್ವಿಂಟಲ್ ಜಾಸ್ತಿ ಆಗಿದೆ ಈಗ ನಮಗೆ ಮಳೆ ಅವಶ್ಯಕತೆ ಇಲ್ಲ ನಮ್ಮ ಜಮೀನಿನಲ್ಲಿ ತೇವಾಂಶ ಅದ ಈ ಬೆಳೆ ನೋಡಿದ್ರೆ ಗ್ಯಾರಂಟಿ 6 ಕ್ವಿಂಟಲ್ ನಾನು ಸಹಜ ಬರ್ತೀನಿ ಪೆಂಟೆಗಳು ಜಾಸ್ತಿ ಪೆಂಟೆಗಳು ಓಕೆ ಓಕೆ ಯಾಕಂದ್ರೆ ಅದು ರಾಸಾಯನಿಕ ಹಾಕಿದ್ರೆ ಇಷ್ಟ ಹಿಂಗ ಕಡಿ ಹೋಗ್ತದೆ ಹಿಂಗೆ ಸ್ಟ್ರೈಟ್ ಹೊರಟೋಗುತ್ತೆ ಇದೇನದಂದ್ರ ಇಲ್ಲಿ 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 ಬೇರ್ ಇರ್ತಲ್ಲ ಇಲ್ಲಿಂದೇ ಬರ್ತದೆ ಹಿಂಗ ಅಡಲ್ ಆಗಿಬಿಡ್ತದೆ ಹಿಂಗ ಅಡಲ್ ಆಗಿ ಛತ್ರಿ ಟೈಪ್ ಬರುತ್ತೆ ಎಷ್ಟು ಅಡಲ್ ಆಗ್ತದ ಅಷ್ಟು ನಮಗೆ ಕಾಯಿ ಹೆಚ್ಚಿಗೆ ಬರುತ್ತೆ ಕಾಯಿ ಹೆಚ್ಚಿಗೆ ಬರುತ್ತೆ ಈ ಕಡಿ ಹೋಯ್ತಪ್ಪ ಅಂದ್ರೆ ಏನಾಗಂಗಿಲ್ಲ ಹಿಂಗ ಹೋಗ್ತದ ಇಲ್ಲೇ 4 ಕಾಯಿ ಆಗ್ತಾವ ಅಷ್ಟೇ ಅಷ್ಟೇ ಅದು ಪೂರ್ತಿ ಮ್ಯಾಗಿನ ಹಿಡಿದು ಕೆಳಗಿಂತನ ಕಾಯಿ ಆಗ್ತದ ಕೆಲವೊಬ್ಬರದ್ದು ಏನದಂದ್ರೆ ಇದು ಇಷ್ಟು ಎಗರ್ತಿರ್ತದ ನಮ್ದು ಹಂಗಿಲ್ಲ ಪೂರ್ತಿ ಇದು ಎಷ್ಟು ಹೂವು ಬಂದಿರ್ತದ ಅಷ್ಟು ಕಾಯಿ ಆಗ್ತದ ನನ್ನ ಜಮೀನಿನಲ್ಲಿ ನೋಡ್ರಿ ಎಲ್ಲರೂ ಕಳೆನಾಶಕ ಯೂಸ್ ಮಾಡ್ತಾರೆ ಆದ್ರೆ ನಾನು ಒಟ್ಟ ಕಳೆನಾಶಕ ಯೂಸ್ ಮಾಡಿಲ್ಲ ನೀವು ನೋಡಿ ವಿಡಿಯೋ ಶೂಟ್ ಮಾಡಿ ನನ್ನ ಜಮೀನಿನಲ್ಲಿ ಕಳೆನಿಲ್ಲ ಕೆಳಗಡೆ ನಾನು ಎಲ್ಲರೂ 4 ಸಾರಿ ಕುಂಟಿ ಹೊಡೆದ್ರೆ ನಾನು 2 ಸಾರಿ ಕುಂಟಿ ಹೊಡೆದೀನಿ ನನ್ನ ಭೂಮಿ ಮೆತ್ತಗದ ನಾನು ಕಳೆ ತೆಗಿಬೇಕಾದ್ರೆ ಲೇಬರ್ ಹೇಳ್ತಾ ಇದ್ರು ನಿಮ್ಮ ಭೂಮಿ ಎಷ್ಟು ಮೆತ್ತಗದ ಮೆತ್ತಗದ ಅಂತ ಆ ಟೈಪ್ ನಮ್ದು ಮಣ್ಣು ಏನದ ಮೃದು ಆಗ್ಯದ ನೀರು ಹಿಡ್ಕೋಂತ ಶಕ್ತಿ ಅದ ನಮ್ಗೆ ಏನು ಕಾರಣ ಇದಕ್ಕೆ ಇದಕ್ಕೆ ಡಾಕ್ಟರ್ ಸಾಹಿಲ್ ಡಾಕ್ಟರ್ ಸಾಹಿಲ್ ಯಾಕಂದ್ರೆ ಇದೇ ರೀತಿ ಎಲ್ಲ ರೈತರು ಡಾಕ್ಟರ್ ಸಾಹಿಲ್ ಉಪಯೋಗ ಮಾಡಿದ್ರೆ ಈಗೇನು ಪ್ರವಾಹ ಬರ್ತದಲ್ಲ ಅದು ನಿಂದ್ರಿಸ್ಲಾಕ್ ಗ್ಯಾರಂಟಿ ಅದು ಖಂಡಿತ ಅದು ಗ್ಯಾರಂಟಿ ಆಗ್ತದೆ ಯಾಕಂತ ಕೇಳಿ ಈಗ ಎಲ್ಲರೂ ರಾಸಾಯನಿಕ ಹಾಕಿ ಹಾಕಿ ನಮ್ದು ಏನಾಗ್ಯದ ಭೂಮಿ ಸಿಮೆಂಟ್ ರೋಡ್ ಆದಂಗೆ 100%
ಸಿಮೆಂಟ್ ರೋಡ್ ಏನ ಇಲ್ಲ ಅದೇ ಅದೇ ಟೈಪ್ ನಾವು ಗುದ್ದಲಿ ಹೊಡೆದ್ರೆ ಸಮೇತ ನಡಂಗಿಲ್ಲ ಈಗ ನಮ್ಮ ಜಮೀನಾಗ ನೋಡಿ ಹಿಂಗೆ ಕೆದರಿ ಬರ್ತಾವೆ ಮಣ್ಣು ಬರ್ತದೆ ಆ ಟೈಪ ಇದು ಉಳಿಸ್ಕೋಬೇಕು ಈಗ ನಾವಂತೂ ಏಜ್ ಮುಗ್ದದ ಮುಂದಿನ ಪೀಳಿಗೆಗೆ ಒಳ್ಳೆ ಜಮೀನನ್ನ ಇಟ್ಟು ಹೋಗ್ಬೇಕು ಅಷ್ಟೇ ಹಣ ಅಂತಸ್ತು ಏನು ಮಾಡ್ಲಿಕ್ಕಿಲ್ಲ ನಮಗೇನು ಹಿಂದಿನ ಜನರು ನಮ್ಮ ತಾತ ಮುತ್ತಾತದರು ಒಳ್ಳೆ ಜಮೀನು ಇಟ್ಟು ಹೋಗ್ಯಾರ ಅಷ್ಟೇ ಎಲ್ಲರಿಗೂ ದಯಮಾಡಿ ಹೇಳ್ತೀನಿ ಭೂಮಿಯನ್ನು ಕಾಪಾಡ್ಕೇಸಿ ಮುಂದಿನ ಪೀಳಿಗೆ ಒಳ್ಳೆ ಭೂಮಿ ಇಟ್ಟು ಹೋಗೋದು ಮಾಡ್ರಿ ಅಷ್ಟೇ ಕೃಷಿಕರು ಸಾವಯವ ಕೃಷಿಯ ಬಗ್ಗೆ ಸಮಗ್ರ ಮಾಹಿತಿ ತಿಳಿದುಕೊಂಡು ಕೃಷಿ ಮಾಡಿದ್ರೆ ಯಶಸ್ಸು ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ನೀವೇ ನಿದರ್ಶನ ನೋಡಿದ್ರೆ ರಾಸಾಯನಿಕ ಗೊಬ್ಬರ ಬಳಕೆಯಿಂದಾಗುವ ದುಷ್ಪರಿಣಾಮಗಳಿಂದ ದೂರವಿದ್ದು ಮಾಲಿನ್ಯ ಮುಕ್ತ ಸಾವಯವ ಕೃಷಿಯಲ್ಲಿ ಎಲ್ಲಾ ಬೆಳೆಗಳನ್ನ ಬೆಳೆದು ವಿಷಮುಕ್ತ ಆಹಾರ ಉತ್ಪಾದಿಸಲು ನೀವೆಲ್ಲ ಮುಂದಾಗ್ತೀರಿ ತಾನೆ ಕೃಷಿಗೆ ಸಂಬಂಧಿಸಿದ ಮಾಹಿತಿ ಕಣಜದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು